ಏನ ಕಳಪ್ಪ, ಚಂದ್ರಗಿರಿಗೆ ದೊಣ್ಣೆ ನಾಯಕ ನೀನು? ನೆನ್ನೆಪ್ಪ ಅಂತ ಹೇಳಿದ್ರೆ ಇವತ್ತು ಬರ್ತಾ ಇದೀಯ. ಚಂದಣಿ, ತಾವು ಚಂದ್ರಗಿರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಚಂದ್ರಗಿರಿಗೆ ನೀವೇ ದೊಣ್ಣೆ ನಾಯಕರು, ನಮ್ದೇನೈತ್ರಿ? ಯಾವ್ದಾರೋ ಮನೇಲಿ ಹೆಣ್ಮಕ್ಳು ದೊಡ್ಡವರಾದ್ರೆ ಸಾಕು, ಆ ಮನೆ ಮುಂದೆ ನಾಯಿ ಥರ ಕೂತಿರ್ತೀಯ. ಎಲ್ಲ ನಿಮ್ಮಂಥ ಸಲುವಾಗಿ ನೋಡ್ರಿ. ಪೂಜೆಗೆ ಎಲ್ಲ ತಯಾರಿ ಆಗಿದೆಯಾ? ಸುಮ್ಮನಿರಿ ಸಾಹೇಬ್ರ, ದೇವಸ್ಥಾನದ ಮುಕ್ತೇಶ್ವರರು ನೀವು, ನನ್ನ ಕೇಳಕತ್ತಿರಲ್ಲ. ದೇವಸ್ಥಾನ ಒಳಗಿಂದು ನನ್ನ ಜವಾಬ್ದಾರಿ, ಹೊರಗಿಂದಲ್ಲ ವಹಿವಾಟು ನಿಂದೆ ತಾನೆ. ಅದೆಲ್ಲ ನಮ್ದ ಬಿಡ್ರಿ. ಜನರಿಗೆ ದೇವ್ರು ಹೇಗಿದ್ದಾರೆ, ದೇವಸ್ಥಾನ ಹೇಗಿದೆ, ಪೂಜೆ ಹೇಗಾಯಿತು ಅದು ಮುಖ್ಯ ಅಲ್ಲ, ಹುಡುಗಿ ಎಷ್ಟಕ್ಕೆ ಹರಾಜಾಗ್ತಾಳೆ ಅನ್ನೋದು ಮುಖ್ಯ. ಈ ಸರ್ತಿ ಕಡಕ್ ಮಾಲದ ಆಸೆ ಹುಟ್ಟಿಸ್ ಆಯ್ತು ಪಡ ಬೋಸುಡಿಕೆ. ನಾನ್ಯಾಕೆ ಆಸೆ ಹುಟ್ಟಿಸ್ಲಿ, ನಿಮ್ಗೆ ಆಸೆ ಹುಟ್ಟಕತ್ತೈತಿ? ಕನ್ಸು ಕಾಣ್ಲಿಕ್ಕತ್ತಾನ ಬ್ಯಾರಕಿ. ಆಹಾ, ಮುಕ್ತೇಶ್ವರರ ಪಂಚೆ ಕತೆ ಹೇಳಲಿಕ್ಕತ್ತೈತಿ. ಏಯ್ ಹೋಗ ಆಚೆ. ಏ ಕಾಳ, ಶುಕ್ರವಾರದ ಪೂಜೆ ವಿಷಯ ಜಗತ್ತಿಗೆಲ್ಲ ಟಾಮ್ ಟಾಮ್ ಹೊಡಿಬೇಡ. ಬೇರೆ ಊರಿನ ಶ್ರೀಮಂತರು ನಮ್ಮೂರಿಗೆ ಹೆಜ್ಜೆ ಇಡಬಾರ್ದು. ಕಲ್ಪನಾ, ನನ್ನ ಸೊತ್ತಾಗಬೇಕು. 6 ವರ್ಷದ ಹಿಂದೆ ಮಂಜುಳ ಕೈ ತಪ್ಪಿದ ನೋವು ನಾನಿನ್ನೂ ಮರ್ತಿಲ್ಲ. ತ್ರಿಶೂಲ ತೆಗೆದು ನನ್ನ ಎದಕ್ಕೆ ತಿವಿದಂಗಾಯ್ತು. ಯಾವನ ಕರ್ಕೊಂಡು ಹೋಗೋದು ನೋಡಿ. ಈ ಸತಿ ಏನಾರು ಕಲ್ಪನಾ ನನ್ನ ಕೈ ತಪ್ಪಿದ್ರೆ ಇನ್ನ ಊರಿಂದ ಆಚೆ ಗಡಿಪಾರ್ ಮಾಡ್ಬಿಡ್ತೀನಿ. ನನ್ನನ್ನು ಯಾಕೆ ಗಡಿಪಾರ್ ಮಾಡ್ತೀರಿ ಮುಕ್ತೇಶ್ವರರೇ? ಕಾರ ಹುಣ್ಣಿಮೆ ಬಂತು ಅಂದ್ರೆ ಚಂದ್ರಗಿರಿಗೆ ಮಂದಿ ಹೆಣ್ಮಕ್ಳು ವಾಸನೆ ಹಿಡ್ಕೊಂಡು ಬರ್ತಾರೆ. ನಿನ್ನಿಂದಲೇ ಯಾರೆಲ್ಲ ಬಂದು ನಮ್ಮೂರು ಹೆಣ್ಮಕ್ಳು ರೇಟ್ ಜಾಸ್ತಿ ಆಗಿದ್ದು. ಈ ಕಳ ಮಂಜುಳ ತಂಗಿ ಕಲ್ಪನಾ ತುಂಬ ಚೆನ್ನಾಗಿದ್ದಳಂತೆ. ಹೌದಾ? ಸರ್ರೇ ಒರೆಸ್ಕೋರಿ ಜೊಲ್ನ. ಅಕ್ಕರಿ ಮ್ಯಾಲ ಕನಸು ಕಟ್ಕೊಂಡಿದ್ರಿ, ತಂಗಿ ಮುಂದ ಅಕ್ಕ ಏನು ಇಲ್ರಿ, ಕಾಶ್ಮೀರಿ ಶೇಮು. ನಾನು ನೋಡಿದಿರಿ ಕಾಶ್ಮೀರಿ ಸೇಬೆ. ನೀನು ನನಗೆ ಚಳ್ಳೆ ಹಣ್ಣು ತಿಳಿಸ್ತೀಯ ಅಂತ ಪರೀಕ್ಷೆ ಮಾಡಿದೆ. ನೆನಪಿರಲಿ ಕಾಳ, ಕಲ್ಪನಾ ನನ್ನ ಸೊತ್ತಾಗಬೇಕು.